ವಿವಿಧ ವ್ಯವಹಾರದಲ್ಲಿ 10 ಮತ್ತು 20 ರೂಪಾಯಿಯ ನಾಣ್ಯ ಚಲಾವಣೆಯಲ್ಲಿಲ್ಲ ಎನ್ನುವುದು ಕೇವಲ ವದಂತಿ ಎಂದು ಲೀಡ್ ಬ್ಯಾಂಕ್ ಮ್ಯಾನೇಜರ್ ನರೇಂದ್ರ ಬಾಬು ಹೇಳಿದರು. ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಲವು ಕಡೆಗೆ 10 ಮತ್ತು 20 ರೂಪಾಯಿ ನಾಣ್ಯಗಳಿಗೆ ಬೆಲೆ ಇಲ್ಲ ಎಂದು ವ್ಯವಹಾರದಲ್ಲಿ ತಿರಸ್ಕಾರ ಮಾಡುತ್ತಿದ್ದಾರೆ. ಇದರಿಂದ ಸಾರ್ವಜನಿಕರಿಗೂ ಹಾಗೂ ವ್ಯಾಪಾರಸ್ಥರಿಗೆ ತೊಂದರೆ ಆಗುತ್ತಿದೆ. ಆದರೆ ನಾಣ್ಯಗಳು ಅಧಿಕೃತವಾಗಿದ್ದು ಹೀಗಾಗಿ ಎಲ್ಲರೂ ನಾಣ್ಯಗಳ ಚಲಾವಣೆಗೆ ಸಹಕರಿಸಬೇಕು ಎಂದರು. ಪತ್ರಿಕಾಗೋಷ್ಠಿಯನ್ನು ಕರೆದಿರುವುದಾಗಿ, ಈ ಪತ್ರಿಕಾಗೋಷ್ಠಿಗೆ ನಮ್ಮ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಆದಂತಹ ನರೇಂದ್ರ ಬಾಬು ಅವರು ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತೇನೆ ಹಾಗೂ ಎಲ್ಲ ತಿಳಿದಿರೋ ಹಾಗೆ ಕೆಲವೊಬ್ಬರು ಏನು ವದಂತಿಗಳು ಹಬ್ಬಿಸಿದ್ರು, ರೂಪಾಯಿ 10 ಹಾಗೂ 20 ನಾಣ್ಯ ಅದರಲ್ಲಿ ಒಂದು ಫೇಕ್ ಬಂದಿದೆ, ಅದನ್ನು ತೆಗೆದುಕೊಳ್ಬೇಡಿ ಅಂತ ಹೇಳಿ, ಅದು ಸುಳ್ಳು ಅಂತ ಹೇಳಿ RBI 2016 ಪ್ರತಿ ವರ್ಷ ಅಥವಾ 2 ವರ್ಷಕ್ಕೊಮ್ಮೆ ನೋಟಿಫಿಕೇಶನ್ ಪ್ರೆಸ್ ರಿಲೀಸ್ ಕೊಡ್ತಾ ಬರ್ತಾ ಇದೆ. ಈಗ ತಮ್ಮಲ್ಲಿ ನಾನು ಕಾಪೀಸ್ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಇದಲ್ಲದೆ ನಂದು ಒಂದು ಕಾಮನ್ ಮ್ಯಾನ್ ಆಗಿ ಹೇಳೋದಾದರೆ, ಒಂದು ನೋಟ್ ಪ್ರಿಂಟ್ ಹಾಕಬೇಕಾದ್ರೆ 10 ರೂಪಾಯಿದು ಅದಕ್ಕೆ ತಗಲುವಂತಹ ವೆಚ್ಚ ಏನಿದೆ ಅದು 10 ರೂಪಾಯಿಗಿಂತ ಕಮ್ಮಿ ಇರುತ್ತೆ. ಅದೇ ಒಂದು 10 ರೂಪಾಯಿ ಕಾಯಿನ್ನ ಮಿಂಟ್ ಮಾಡಬೇಕಾದ್ರೆ, ಅದನ್ನು ಮಿಂಟಿಂಗ್ ಅಂತೀವಿ, ಅದು ಮಾಡಬೇಕಾದ್ರೆ ಅದರಲ್ಲಿರುವಂತಹ ಒಂದು 2-3 ಥರದ ಲೋಹ ಅದನ್ನು ಖರೀದಿ ಮಾಡಿ ಅದನ್ನು ಮತ್ತೆ ಮಿಂಟ್ ಮಾಡಬೇಕಾದ್ರೆ ಅದರ ಒಂದು ಖರ್ಚು 10 ರೂಪಾಯಿಗಿಂತ ಹೆಚ್ಚಿಗೆ ಬರುತ್ತೆ, ಕಡಿಮೆ ಬರೋದಿಲ್ಲ. ಸೊ ಯಾರಾದರೂ 10 ರೂಪಾಯಿ ಕಾಯಿನ್ನ ಅಥವಾ 20 ರೂಪಾಯಿ ಕಾಯಿನ್ನ ಅದಕ್ಕಿಂತ ಹೆಚ್ಚಿನ ಬೆಲೆ ಖರ್ಚು ಮಾಡಿ ಮಿಂಟ್ ಮಾಡಿ ಫೇಕ್ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಇದು ಸಾಧ್ಯ ಇಲ್ಲ. ಯಾಕೆಂದರೆ ಲಾಭ ಮಾಡಲಿಕ್ಕೋಸ್ಕರ ಮಾಡೋದಾದರೆ ಅದಕ್ಕಿಂತ ಕಮ್ಮಿ ಖರ್ಚಿನಲ್ಲಿ ಆಗುವಂತಹ ಒಂದು ವಿಚಾರ ಆದರೆ ಮಾಡ್ಬೋದು. ಹೆಚ್ಚಿನ ಖರ್ಚು ಮಾಡು ಮತ್ತು ಕಮ್ಮಿ ಬೆಲೆ ತೆಗೆದುಕೋ ಅನ್ನೋದು ಬರೋದಿಲ್ಲ. ಇದು ಈ ವಿಚಾರವಾಗಿ ತಾವೆಲ್ಲ RBI ವೆಬ್ಸೈಟ್ಗೆ ಹೋದರೆ, RBI www.rbi.org.in ಅಂತ ಇದೆ, ಆ ಒಂದು ವೆಬ್ಸೈಟ್ಗೆ ಹೋದರೆ ತಾವೆಲ್ಲ ನೋಡ್ಬೋದು ಯಾವ ಒಂದು RBI ಇವತ್ತಿನ ದಿನದಲ್ಲಿ ಈ ಒಂದು ಕಾಯಿನ್ಗಳಾಗಲಿ ಅಥವಾ ನೋಟ್ಗಳಾಗಲಿ ಸರ್ಕ್ಯುಲೇಷನ್ ಚಾಲ್ತಿಯಲ್ಲಿದೆ, ಎಲ್ಲಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ತಮಗೆ ಅದು ಕೂಡ ಈಗ ಮಾಹಿತಿ ನಾನು ತಮಗೆ ಕೊಡ್ತೀನಿ. ಇಲ್ಲಿ ಕರೆನ್ಸಿ ಇನ್ ಸರ್ಕ್ಯುಲೇಷನ್ ಅಂತ ಹೇಳಿ RBI ಒಂದು ಇದನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಹೇಳ್ತಾರೆ ಬ್ಯಾಂಕ್ ನೋಟ್ಸ್ ಇನ್ ಸರ್ಕ್ಯುಲೇಷನ್, ಇದು May 17, 2024 ಅಂದ್ರೆ ಈ 13 ದಿನದ ಹಿಂದಿದ್ದು ಒಂದು ಸರ್ಕ್ಯುಲರ್ ನಾನು ತಮಗೆ ಕೋಟ್ ಮಾಡ್ತೇನೆ. ಇದರಲ್ಲಿ ಹೇಳ್ತಾರೆ ಕಾಯಿನ್ಸ್ ಬಗ್ಗೆ ಮಾತನಾಡೋದಾದ್ರೆ, ಸ್ಮಾಲ್ ಕಾಯಿನ್ಸ್ 1 ರೂಪಾಯಿ 2, 5, 10, 20 ರೂಪಾಯಿ ಬೆಲೆಯುಳ್ಳಂತಹ ಒಂದು ಕಾಯಿನ್ಸ್ಗಳು ಚಾಲ್ತಿಯಲ್ಲಿದೆ ಅಂತ ಹೇಳಿ RBI ಸರ್ಕ್ಯುಲರ್ ಕ್ಲಿಯರ್ಲಿ ಹೇಳುತ್ತೆ. ಸೊ 10 ರೂಪಾಯಿ ಮತ್ತು 20 ರೂಪಾಯಿ ಸರ್ಕ್ಯುಲರ್ ಕಾಯಿನ್ಸ್ಗಳು ಸರ್ಕ್ಯುಲೇಷನ್ ಇದೆ ಅಂತ ಹೇಳೋದಾದ್ರೆ ಅದನ್ನ ಪಬ್ಲಿಕ್ಕು ಯಾಕೆ ಅಕ್ಸೆಪ್ಟ್ ಮಾಡೋದಿಲ್ಲ? ನಾನು ಆಗಲೇ ತಮ್ಗೆ ಹೇಳಿದ ಹಾಗೆ ಅದನ್ನ ಮಿಂಟ್ ಮಾಡಬೇಕಾದ್ರೆ ಬರುವಂತಹ ಖರ್ಚೇ ಹೆಚ್ಚಿರುತ್ತೆ. ಆ ಒಂದು ಮುಖ ಬೆಲೆಗಿಂತ ಖರ್ಚು ಹೆಚ್ಚು ಬಂದಾಗ ಯಾರೂ ಫೇಕ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ವಿಚಾರವಾಗಿ RBI ತುಂಬಾ ಒಂದು ಸರ್ಕ್ಯುಲರ್ಸ್ ಪ್ರೆಸ್ ರಿಲೀಸಸ್ ಎಲ್ಲ ಕೊಟ್ಟಿದೆ. ಅದಲ್ಲದೆ ಅವ್ರ ವೆಬ್ಸೈಟ್ನಲ್ಲಿ ತಾವು ಹೋಗಿ ಚೆಕ್ ಮಾಡಿದ್ರೆ ವಿವಿಧ ಸೆಲೆಬ್ರಿಟಿಗಳಿಂದ ಕೂಡ ಹೇಳಿಸಿದ್ದಾರೆ, ಇಲ್ಲ ಇದು ಲೀಗಲ್ ಟೆಂಡರ್ ಅಂದರೆ ಪ್ರತಿ ಗ್ರಾಹಕರಿಗೂ ಇದನ್ನ ಚಲಾವಣೆ ಮಾಡಬಹುದು ಅಂತ. ಅದಕ್ಕಿಂತ ಮುಖ್ಯವಾದ ಒಂದು ವಿಚಾರ ಅಂದರೆ, ಏನಾದರೂ ಈ ಒಂದು ಕಾಯಿನ್ ಎಲ್ಲರೂ ಅಂದ್ಕೊಂಡಿರೋದು ಏನು ಅಂದರೆ ಕಾಯಿನ್ ಗೌರ್ಮೆಂಟ್ ಆಫ್ ಇಂಡಿಯಾ ಮಿಂಟ್ ಮಾಡೋದು, RBI ಚಲಾವಣೆಗೆ ತರುತ್ತೆ, ಅದನ್ನು ಹೊರಗಿನ ಪಬ್ಲಿಕ್ಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಅದನ್ನು ಚಲಾವಣೆಯಲ್ಲಿ ಇಡೋದು RBI. ಸೊ ನಾವೇನಾದರೂ ಆ ಒಂದು ಕಾಯಿನ್ನ ಅಕ್ಸೆಪ್ಟ್ ಮಾಡಲಿಲ್ಲ ಅಂದರೆ ಅದು ಕಾಯಿನೇಜ್ ಆ್ಯಕ್ಟ್ ಅಂತ ಏನು ಬರುತ್ತೆ ಅದರಲ್ಲಿ ನಮಗೆ ಸೆಕ್ಷನ್ ಕೂಡ ಅದನ್ನು ನಾನು ತಿಳಿಸ್ಕೊಡ್ತೀನಿ. Section 6 ಆಫ್ ಇಂಡಿಯನ್ ಕಾಯಿನೇಜ್ ಆ್ಯಕ್ಟ್ ಅಡಿ 2011 ಅಡಿಯಲ್ಲಿ ಅದು ಅಪರಾಧ, ಶಿಕ್ಷಾರ್ಹ ಅಪರಾಧ ಆಗುತ್ತೆ. ಈ ವಿಚಾರವಾಗಿ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಅಡಿಷನಲ್ 2023 ಅವರು, ಆರ್ಥಿಕ ಇಲಾಖೆಯವರು ಕೂಡ 2023 June 23 ಒಂದು ಲೆಟರ್ ಮಾಡಿದ್ರು. ಆ ಒಂದು ಲೆಟರ್ ಬೇಸಿಸ್ ಮೇಲೆ ಈಗ ಆಲ್ರೆಡಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಕಳೆದ ವರ್ಷನೇ ಒಂದು ಪ್ರೆಸ್ ರಿಲೀಸ್ ಕೂಡ ಕೊಟ್ಟಿದ್ದಾರೆ.
ಎಲ್ಲ ನಾಣ್ಯಗಳು ಚುನಾವಣೆಗೆ ಅರ್ಹ ಅಂತ ಹೇಳಿ ಅದರಲ್ಲಿ ಅವರು ಸೂಕ್ಷ್ಮವಾಗಿ ತಿಳಿಸ್ಕೊಟ್ಟಿದ್ದಾರೆ. ರಿಸರ್ವ್ ಬ್ಯಾಂಕ್ನಿಂದ ಚಲಾವಣೆಗೊಂಡಿರುವ ಎಲ್ಲ ನಾಣ್ಯಗಳನ್ನು ಕಾನೂನುಬದ್ಧವಾಗಿ ಸ್ವೀಕರಿಸಬೇಕು. 10 ರೂಪಾಯಿ ಮುಖ ಬೆಲೆಯ ನಾಣ್ಯಗಳನ್ನು ಸ್ವೀಕರಿಸದಿರುವ ನಾಣ್ಯ ಕಾಯ್ದೆ ಉಲ್ಲಂಘನೆ ಆಗಲಿದೆ. ಹೀಗಾಗಿ RBI ಚಲಿತ ಎಲ್ಲ ನಾಣ್ಯಗಳನ್ನು ಕಾನೂನಾತ್ಮಕವಾಗಿ ಸ್ವೀಕರಿಸಬೇಕು ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ. ಈ ಒಂದು ಉದಯವಾಣಿದ ಒಂದು ಇದರಲ್ಲಿ ಮತ್ತೆ 3-4 ಪೇಪರ್ನಲ್ಲಿ ಆ ದಿನ ನಾವು ಕೊಟ್ಟಿದ್ದೀವಿ. ಇದರಲ್ಲಿ 50 ಪೈಸೆ, 1 ರೂಪಾಯಿ, 2, 5, 10 ಮತ್ತು 20 ಮುಖ ಬೆಲೆಯ ನಾಣ್ಯಗಳನ್ನು ಚಲಾವಣೆಯಲ್ಲಿದೆ ಅಂತ ಕೂಡ ನಾವು ತಿಳಿಸಿದ್ದೀವಿ. ಅದಲ್ಲದೆ ನಾನು ಈಗಾಗಲೇ ತಮ್ಗೆ ತಿಳಿಸಿದ ಹಾಗೆ ಈಗ ಲೇಟೆಸ್ಟ್ May 17 ಒಂದು ಏನು ಕರೆನ್ಸಿ ಸರ್ಕ್ಯುಲೇಷನ್ ಇದೆ, ಇದರಲ್ಲಿ ಕ್ಲಿಯರ್ಲಿ ಹೇಳ್ತಾ ಇದ್ದಾರೆ ಕಾಯಿನ್ಸ್ 10, 20 ಕೂಡ ಚಲಾವಣೆಯಲ್ಲಿ ಇದೆ. ಸೊ ದಯವಿಟ್ಟು ಎಲ್ಲ ಒಂದು ಪಬ್ಲಿಕ್ ಜನರಲ್ ಪಬ್ಲಿಕ್ನಲ್ಲಿ ನಾವು ಕೇಳ್ಕೊಳೋದು ಇಷ್ಟೇ, ಒಂದು ಕಾಯಿನ್ ಮಿಂಟ್ ಮಾಡಬೇಕಾದ್ರೆ ಅದು ಆರ್ಥಿಕ ಒಂದು ಅದರದ ಒಂದು ಖರ್ಚೇನು ಬರುತ್ತೆ ಅದು ನಮ್ಮ ಆರ್ಥಿಕ ಇದರಿಂದನೇ ಖರ್ಚಿನಲ್ಲಿ ತೆಗೆದುಕೊಂಡಿರ್ತಾರೆ. ದಯವಿಟ್ಟು ಈ ಒಂದು ನಾಣ್ಯಗಳನ್ನು ಇಲ್ಲ ಚಲಾವಣೆಯಲ್ಲಿ ಇಲ್ಲ ಅಂತ ಹೇಳಿ ಯಾರೋ ಅಪ್ಸದಂತಹ ಊಹಾಪೋಹಗಳಿಗೆ ಕಿವಿಗೊಡದೆ ಎಲ್ಲರೂ ಅದನ್ನು ಸ್ವೀಕರಿಸಿ ಹಾಗೂ ಅದನ್ನು ಚಲಾವಣೆಗೆ ಮತ್ತೆ ತರಬೇಕು. ಬ್ಯಾಂಕ್ಗಳಲ್ಲಿ ಇಟ್ಟಿರುವಂತಹ ಎಲ್ಲ ಕಾಯಿನ್ಸ್ನ ನಾವು ಈಗ ಹೊರಗಡೆ ತಾವು ಚಲಾವಣೆಗೆ ತಂದಿದ್ದ ದಿನನೇ ನಾವೆಲ್ಲ ಹೊರಗಡೆಗೆ ಬಿಡಲಿಕ್ಕೆ ರೆಡಿ ಇದ್ದೀವಿ. ಇದರಲ್ಲಿ ಮುಖ್ಯವಾಗಿ ನಾನು ಕೇಳ್ಕೊಳೋದು ವಾಹನ ಚಾಲಕರು, ಆಟೋ ಟ್ಯಾಕ್ಸಿ ಮತ್ತು ಹೋಟೆಲ್ಸ್ ಅಸೋಸಿಯೇಷನ್ನವರು ಎಲ್ಲ ಒಂದು ಇದರಲ್ಲಿ ಮುಖ್ಯವಾಗಿ ಎಲ್ಲಿ ಸಣ್ಣ ಕಾಯಿನ್ಸ್ ಚೇಂಜ್ ಬೇಕಾಗಿರುವಂತಹ ಪರಿಸ್ಥಿತಿನಲ್ಲಿ ಯಾರು ಇರ್ತಾರೆ ಅಂಥವರು ದಯವಿಟ್ಟು ಈ ಒಂದು ಕಾಯಿನ್ನ ಚಲಾವಣೆಗೆ ತನ್ನಿ. ಇದು ಸರ್ಕಾರದ ಕೇಂದ್ರ ಸರ್ಕಾರದಿಂದ ಕಾನೂನು ಅದೇನು ನಾನು ತಮ್ಗೆ ಹೇಳಿದೆ ಪರ್ಟಿಕ್ಯುಲರ್ಲಿ ಕಾಯಿನೇಜ್ ಆ್ಯಕ್ಟ್ ಅಂತ, ಆ ಒಂದು ಕಾಯಿನೇಜ್ ಆ್ಯಕ್ಟ್ ಅಡಿಯಲ್ಲಿ ಮುದ್ರಿತಗೊಂಡಿರುವುದರಿಂದ ಇದನ್ನು ಎಲ್ಲರೂ ಚಲಾವಣೆಗೆ ತಪ್ಪದೇ ತರಬೇಕಾಗಿ ಕೇಳ್ಕೊಳ್ಳಿ. ಸರ್, ನಾನಾಗಲೇ ಸರ್ ಹತ್ರ ಮಾತನಾಡ್ಬೇಕಾದ್ರೆ ಹೇಳಿದೆ, ನಾವು ಈ ಒಂದು ವಿಚಾರದಲ್ಲಿ ಈಗಾಗಲೇ 1-1.5 ವರ್ಷಗಳ ಹಿಂದೆಯಿಂದನೂ ಪ್ರಯತ್ನ ಪಡ್ತಾ ಇದ್ದೀವಿ. ಸ್ಟ್ರೀಟ್ ವೆಂಡರ್ಸ್ಗೆ ಬಾಗೇವಾಡಿನಲ್ಲಿ ಒಂದು ಸಪ್ರೇಟ್ ಪ್ರೋಗ್ರಾಮ್ ಮಾಡಿ ಕರೆಸಿ ಪ್ರತಿಯೊಬ್ಬರಿಗೂ ಒಂದೊಂದು ಪ್ಯಾಕೆಟ್ ಕಾಯಿನ್ಸ್ ಕೊಟ್ಟು ದಯವಿಟ್ಟು ಇದನ್ನು ನೀವು ಚಲಾವಣೆಗೆ ತನ್ನಿ ಅಂತ. ಅವರು ನೆಕ್ಸ್ಟ್ ಡೇ ಅದೇ ರೀತಿ ಯಾರೂ ತೆಗೆದುಕೊಳ್ತಾ ಇಲ್ಲ ಸರ್ ಅಂತ ಹೇಳಿ ಹಿಂದಕ್ಕೆ ತಂದುಕೊಟ್ರು. ಸೊ ಕೊನೆಗೆ ತೆಗೆದುಕೊಳ್ಳೋರು ಯಾರು? ಈಗ ನಾವು ನೀವು ಬ್ಯಾಂಕಲ್ಲಿ ನಾವು ತಂದುಕೊಟ್ರೆ ನಾವು ಇಸ್ಕೊಂಡು ಇಟ್ಕೊಂತೀವಿ ಅಷ್ಟೇ, ಮತ್ತು ನಾವು ಗ್ರಾಹಕರಿಗೆ ಕೊಡಕ್ಕೆ ಹೋದ್ರೆ ಇಲ್ಲ ರೀ ಯಾರು ತಗೊಳ್ತಾ ಇಲ್ಲ ನೀವು ಅದನ್ನ ನಮಗೆ ಕೊಡಬೇಡಿ ಇನ್ನೂ ಮಾತು ಬರ್ತಾ ಇದೆ. ಸೊ ಪ್ರತಿಯೊಬ್ಬರು ನಾನು ಅದಕ್ಕೆ ಕೇಳಿದ್ದು ಎಲ್ಲ ನಾಗರಿಕರು ಸ್ವಇಚ್ಛೆಯಿಂದ ಚಲಾವಣೆಗೆ ತಂದರೆ ಇದು ಲೀಗಲ್ ಟೆಂಡರ್ ಅಂತ ಹೇಳಿ RBI ಹೇಳಿರೋದ್ರಿಂದ ಯಾರೂ ರಿಜೆಕ್ಟ್ ಮಾಡ್ಲಿಕ್ಕೆ ಬರಲ್ಲ, ಮತ್ತೆ ಪೆನಾಲ್ಟಿ ಕೂಡ ಇದೆ, ಅರೆಸ್ಟ್ ಕೂಡ ಮಾಡ್ಬೋದು. ಯಾಕೆಂದರೆ ಕಾಯಿನೇಜ್ ಆ್ಯಕ್ಟ್ ಅಡಿಯಲ್ಲಿ ಕೇಂದ್ರ ಸರ್ಕಾರ ಮುದ್ರಿತಗೊಂಡಿರುವಂತಹ ಇದು. ಸೊ ನಾವು ಕೇಂದ್ರ ಸರ್ಕಾರದ ಒಂದು ಕಾಯಿನ್ನ ನಾವು ರಿಜೆಕ್ಟ್ ಮಾಡೋದಾದರೆ ಅವರ ಒಂದು ಮಾತಿನ ಉಲ್ಲಂಘನೆ ಕೂಡ ಆಗ್ಬೋದು. ಅದರಲ್ಲಿ IPC ಕೂಡ ಇದೆ, ಅದಲ್ಲದೆ ಕಾಯಿನೇಜ್ ಆ್ಯಕ್ಟಲ್ಲಿ ಕೂಡ. ಹೌದು, ನಾನು ನನ್ನ ಒಂದು ಅನುಭವದಲ್ಲಿ ಹೇಳೋದಾದ್ರೆ ಮುಖ್ಯವಾಗಿ ಎಲ್ಲಿ ನಾವು ಒಂದು ಡ್ರಾವರ್ ಅಥವಾ ಡ್ರಾನಲ್ಲಿ ಕ್ಯಾಶ್ ಹಾಕ್ತೀವಿ ಅಲ್ಲಿ ಕಾಯಿನ್ಸ್ ತೆಗೆದುಕೊಳ್ತಾ ಇದ್ದಾರೆ. ಆದರೆ ಎಲ್ಲಿ ಫಾರ್ ಎಕ್ಸಾಂಪಲ್ ನಮ್ಮ ಬಸ್ ಕಂಡಕ್ಟರ್ಗಳು ಅವರು ಜೇಬ್ನಲ್ಲಿ ಹಾಕಬೇಕು ಅಥವಾ ಅವ್ರದ್ದು ಬ್ಯಾಗ್ ಏನಿರುತ್ತೆ ಅಷ್ಟರಲ್ಲಿ ಹಾಕಬೇಕು, ಅದು ಹೆವಿ ತೂಕ ಆಗುತ್ತೆ ಅಥವಾ ಜೇಬ್ ಇದಾಗುತ್ತೆ ಅಂತ ಹೇಳಿ ಅದು ಊಹಾಪೋಹ ಬಿದ್ದು. ಈಗ ಕಾಯಿನ್ ಲೀಗಲ್ ಟೆಂಡರ್ ಅಂದ ನಂತರ ಎಲ್ಲರೂ ಏನು 100 ಕಾಯಿನ್ ಏನು ಇಟ್ಕೊಳೋದಿಲ್ಲ, 1, 2, 3 or 10 ಇಟ್ಕೊಬೋದು. ಅದನ್ನು ಚಲಾವಣೆಗೆ ತರಬೇಕಾಗಿರೋದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಆಗಿದೆ. ಈಗ ಬರೀ ಹಳ್ಳಿಗಳಲ್ಲಿ ಆಗ್ಬೋದು ಅಥವಾ ಸಿಟಿನಲ್ಲಿ ಹಾಕ್ಬೋದು ಅಂತ ನಾವು ಡಿಫ್ರೆನ್ಷಿಯೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಹಳ್ಳಿನವ್ರು ತೆಗೆದುಕೊಳ್ಳೋದಿಲ್ಲ ಅಂದರೆ ಕೆಲವೊಬ್ಬರು ಹಳ್ಳಿಯಿಂದ ಸಿಟಿಗೆ ಬಂದವರು ಇಲ್ಲರಿ ನಾವು ತಗೊಳೋದಿಲ್ಲ ಅಂದರೆ ಸಿಟಿನವ್ರು ಎಲ್ಲಿ ಇಟ್ಕೊತಾರೆ? ಅವರು ಸಹ ಚಲಾವಣೆಗೆ ತರಲೇಬೇಕಾಗಿರುತ್ತೆ. ಇಲ್ಲ ಅಂದರೆ 10 ರೂಪಾಯಿ ಕಾಯಿನ್ಸ್ ಎಲ್ಲ ತೆಗೆದುಕೊಂಡು ಬಂದು 10 ರೂಪಾಯಿ 20 ರೂಪಾಯಿ ಕಾಯಿನ್ಸ್ನ ಮತ್ತೆ ಬ್ಯಾಂಕ್ಗೆ ಜಮಾ ಮಾಡ್ತಾರೆ, ನಾವು ಚೆಸ್ಟ್ನಲ್ಲಿ ಇಟ್ಕೋಬೇಕಾಗಿದೆ ಅಂತ ಪರಿಸ್ಥಿತಿ ಬಂದಿದೆ.
ಇಲ್ಲ, ಅದು ಕಾಯಿನೇಜ್ ಆಕ್ಟ್ ಉಲ್ಲಂಘನೆ ಮಾಡ್ದಂಗೆ ಆಗೋದಿಲ್ಲ. ಕಾರಣ ಏನಂದ್ರೆ, ನೀವು ಈಗ ನಾನು ತಮ್ಗೆ ಒಂದು 5 ರೂಪಾಯಿದೋ ಅಥವಾ 10 ರೂಪಾಯಿದೋ ಒಂದು ಕಾಯಿನ್ ಕೊಡ್ತೀನಿ, ನೀವು ಅದನ್ನ ಸ್ವೀಕರಿಸೋದಿಲ್ಲ, ಆಗ ಕಾಯಿನೇಜ್ ಆಕ್ಟ್ ಉಲ್ಲಂಘನೆ ಆಗುತ್ತೆ. ಆದ್ರೆ ಯಾವುದೇ ಕಾರಣಕ್ಕೂ ಅವರಲ್ಲಿ ಆ ಒಂದು ಚುಟ್ಟ ಅಥವಾ ಚಿಲ್ಲರ್ ಇಲ್ಲ ಅಂತ ಹೇಳಿ ಅವರು 145 ಬದಲಾಗಿ 150 ತಗೊಂಡ್ರು ಅಂತ ಹೇಳಿ ಅದು ಕಾಯಿನೇಜ್ ಆಕ್ಟ್ ಉಲ್ಲಂಘನೆ ಇಲ್ಲ. ಆ ರೀತಿ ಅದು ಕಾಯಿನೇಜ್ ಆಕ್ಟ್ ಅಲ್ಲಿ ಉಲ್ಲಂಘನೆ ಬರೋದಿಲ್ಲ. ನೀವು ಸ್ವೀಕರಿಸೋದು ಅಥವಾ ಬೇರೆಯವರಿಗೆ ಕೊಡೋದು ಅದು ಮಾತ್ರ ಬರುತ್ತೆ. ಯಾವುದೇ ಕಾರಣಕ್ಕೂ ಅವರು ಚಿಲ್ಲರ್ ಇಲ್ಲ ಅಂತ ಹೇಳಿ ಅವರ ಒಂದು ಅಪ್ಲಿಕಬಲ್ ರೇಟ್ ಗಿಂತ ಹೆಚ್ಚಿನದ ಒಂದು ಅಮೌಂಟ್ ತೆಗೆದುಕೊಂಡಿದ್ದಾರೆ ಅಂದ್ರೆ ಅದು ಉಲ್ಲಂಘನೆ ಬರೋದು ಕಾಯಿನೇಜ್ ಆಕ್ಟ್ ಅಲ್ಲ. ಈ ವಿಚಾರದಲ್ಲಿ 2023 ಆಲ್ರೆಡಿ ಪ್ರತಿ ಒಂದು ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ಪತ್ರ ಕೂಡ ಬರೀತಾರೆ. ಅದರಲ್ಲಿ ನಾನ್ ಅಕ್ಸೆಪ್ಟೆನ್ಸ್ ಆಫ್ ₹10 ಬೈ KSRTC ಅಂಡ್ BMTC ಸ್ಟಾಫ್ ಅಂತಲೇ ಕೊಡ್ತಾರೆ. ಸೊ ಇಲ್ಲಿ ಕ್ಲಿಯರ್ಲಿ ಹೇಳ್ತಾರೆ, ವಿಷಯ ವ್ಯಾಪಾರಿಗಳು, ಸಾರ್ವಜನಿಕರು, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಮತ್ತು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಸಿಬ್ಬಂದಿಗಳು ₹10 ಸ್ವೀಕರಿಸದಿರುವ ಬಗ್ಗೆ ಅಂತ ಹೇಳಿ. ಸೊ ತಮ್ಗೆಲ್ಲ ಗೊತ್ತಿರ್ಬೋದು, ₹20 ಕಾಯಿನು ಲಾಸ್ಟ್ ಬಿಫೋರ್ ಲಾಸ್ಟ್ ಇಯರ್ ಬಂದಿದೆ ಅಷ್ಟೇ. ಸೊ 10 ರೂಪಾಯಿ ಕಾಯಿನ್ ಆಗಿದ್ದರಿಂದಾಗಿ ಅದನ್ನ ಮುಖ್ಯವಾಗಿ 10 ರೂಪಾಯಿ ಕಾಯಿನ್ ರಿಜೆಕ್ಷನ್ಸ್ ಇದೆ. ಅದು 5 ರೂಪಾಯಿದು ನಮ್ಮಲ್ಲಿ ಇಲ್ಲ ರೀ, ನಮ್ಮಲ್ಲಿ ಕಾಯಿನ್ಸ್ ಇಲ್ಲ 5 ರೂಪಾಯಿದು ಅಂದ್ರೂ ಸಹ ನಾನು ನೀರು ತೆಗೆದುಕೊಳ್ಳಲಿಕ್ಕೆ ಹಾಕ್ಬೇಕು ಸರ್ ಅಂತ ಹೇಳಿ ನಮ್ಮಲ್ಲಿ ಬಂದು ಕೇಳ್ತಾರೆ ಜನ. ಆದ್ರೆ 10 ರೂಪಾಯಿ ಕಾಯಿನು ತೆಗೆದುಕೊಳ್ಳೋದು ರೆಡಿ ಇಲ್ಲ. ಸೊ ಅದು ಕೂಡ 5 ರೂಪಾಯಿ ಕಾಯಿನ್ 5 ರೂಪಾಯಿ ಮುಖ ಬೆಲೆ, 10 ರೂಪಾಯಿ ಕಾಯಿನ್ 10 ರೂಪಾಯಿ ಮುಖ ಬೆಲೆ. ಅದಕ್ಕೆ ಇದಕ್ಕೂ ಏನು ಡಿಫ್ರೆನ್ಸ್ ಅಂತೂ ಏನೂ ಇಲ್ಲ. ನಾನು ಆಗಲೇ ಹೇಳಿದಾಗೆ ಅದನ್ನು ಮಿಂಟ್ ಮಾಡಬೇಕಾದ್ರೆ 10 ರೂಪಾಯಿಗಿಂತ ಹೆಚ್ಚಿನ ಖರ್ಚು ಬಂದಿರುತ್ತೆ, ಕಡಿಮೆ ಅಂತೂ ಬರೋದಿಲ್ಲ. ಆ ಮೆಟಲ್ 3 ತರ ಮೆಟಲ್ ಏನು ಹಾಕ್ತಾರೆ ಅದ್ರ ಕಾಸ್ಟ್ ಅಲ್ಲಿಗೆ ಬರುತ್ತೆ ನಿಕ್ಕಲ್ಲೆಲ್ಲ ಸೇರಿ. ಸೊ ತಮಗೆ ಸರ್ಕ್ಯುಲೇಷನ್ಗೆ ಇರೋದನ್ನ ನಾನು ಆಗಲೇ ಹೇಳಿದೆ. ಕಾಯಿನ್ಸ್ ಇನ್ ಸರ್ಕ್ಯುಲೇಷನ್ ವೀಕ್ ಎಂಡೆಡ್ ಮೇ 17, 2024 ಈಗ ಜಸ್ಟ್ ಅದನ್ನೇ ಪ್ರಿಂಟ್ ಹಾಕ್ಲಿಕ್ಕೆ ಅಂತ ಕಳಿಸಿದೆ. ಇದರಲ್ಲಿ ಸ್ಮಾಲ್ ಕಾಯಿನ್ಸು ಅಂದರೆ 50 ಪೈಸೆ, ಸ್ಮಾಲ್ ಕಾಯಿನ್ಸ್ ಅಂದರೆ 25 ಪೈಸೆ ನಡೆಯೋದಿಲ್ಲ, ತಮಗೆ ಗೊತ್ತಿದೆ ಅದನ್ನು ಲೀಗಲ್ ಟೆಂಡರ್ ಅಲ್ಲ. ಆದರೆ 50 ಪೈಸೆ, 1 ರೂಪಾಯಿ, 2 ರೂಪಾಯಿ, 5, 10 ಮತ್ತು 20 ಇದಿಷ್ಟು ಚಲಾವಣೆಯಲ್ಲಿ ಇದೆ ಅಂತ ಹೇಳಿ ಮೇ 17 13 ದಿನದ ಹಿಂದೆ ಕೊಟ್ಟಿರುವಂತಹ ಒಂದು RBI ವೆಬ್ಸೈಟಲ್ಲಿ ಕೂಡ ಇದು ಅವೈಲಬಿಲಿಟಿ ಇದೆ, ತಾವೆಲ್ಲ ನೋಡ್ಬೋದು. ಸೊ ದಯವಿಟ್ಟು ಗ್ರಾಹಕರಲ್ಲಿ ನಾನು ಮತ್ತೊಮ್ಮೆ ವಿನಂತಿ ಮಾಡ್ಕೊತೀನಿ, ಎಸ್ಪೆಷಲಿ ಈ ಬಿಜಾಪುರದ ಒಂದು ಜಿಲ್ಲೆಯಲ್ಲಿ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೊಳೋದು, ದಯವಿಟ್ಟು 10 ರೂಪಾಯಿ ಕಾಯಿನ್ಗಳನ್ನು, 20 ರೂಪಾಯಿ ಕಾಯಿನ್ಗಳನ್ನು, 5 ರೂಪಾಯಿ ಕಾಯಿನ್ ಯಾವ ರೀತಿ ನಮ್ಗೆ ನೀರು ಹಾಕ್ಲಿಕ್ಕೆ ಬೇಕು ಅಂತ ಹೇಳ್ತಿರು ಅದೇ ರೀತಿ ಚಿಲ್ಲರ್ ಕೊಡ್ಲಿಕ್ಕೆ ಬೇಕು ಅಂತ ಹೇಳಿ ಇದನ್ನ ಉಪಯೋಗ ತರಬೇಕು ಅಂತ ಹೇಳಿ ನಾನು ತಮ್ಮ ಮುಖಾಂತರ ಅವ್ರನ್ನಲ್ಲಿ ಕೇಳ್ಕೊಂತೀನಿ. ಸರ್, ನಮ್ಮಲ್ಲಿ ಏನು FLCಗಳು ಅಂದ್ರೆ ಫೈನಾನ್ಷಿಯಲ್ ಆರ್ಥಿಕ ಸಾಕ್ಷರತಾ ಒಂದು ಮಾಡ್ತೀವಿ, ಫೈನಾನ್ಷಿಯಲ್ ಲಿಟ್ರಸಿ ಕೌನ್ಸಿಲರ್ಸ್ ಅಂತ ಇದ್ದಾರೆ, ಮತ್ತೆ RBI ಕಡೆಯಿಂದ CFLs ಸೆಂಟರ್ ಫಾರ್ ಫೈನಾನ್ಷಿಯಲ್ ಲಿಟ್ರಸಿ ಅಂತಿದ್ದಾರೆ, ಅವ್ರ ಮನೆ ಮನೆಗೆ ಕೂಡ ಹೋಗಿ ಬ್ಯಾಂಕಿನ ಒಂದು ವಿವಿಧ ಸ್ಕೀಮ್ಗಳ ಬಗ್ಗೆ ಹೇಳ್ತಾರೆ, ಅವರು ಕೂಡ ಇದನ್ನ ತಿಳಿಸ್ಕೊಟ್ಟಿದ್ದಾರೆ. ನಾನು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದ್ರು ಅಥವಾ ಯಾವುದೇ ಒಂದು ಕ್ಯಾಂಪ್ನಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ರು ತಾವು ನೋಡ್ಬೋದು ಬ್ಯಾನರ್ ಹಾಕಿರ್ತೀನಿ, ₹10 ಈಸ್ ಎ ಲೀಗಲ್ ಟೆಂಡರ್ ಅಂತ ಹೇಳಿ ಒಂದು ಬ್ಯಾನರ್ ಕಾಯಿನ್, 8 ರಿಂದ 10 ತರದ ಕಾಯಿನ್. ಅದು ಕೂಡ ಮುಖ್ಯವಾಗಿ ನಾನು ಅದೊಂದು ತಮ್ಗೆಲ್ಲ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ. ಕಾಯಿನ್ಸ್ ನಲ್ಲಿ ಬೇರೆ ಬೇರೆ ರೀತಿ ಕಾಯಿನ್ಸ್ ಬರ್ತದೆ. ಈಗ ಇಲ್ಲಿ 2018 ಒಂದು ಸರ್ಕ್ಯುಲರ್ ಕೊಡ್ತಾರೆ RBI, ಅದರಲ್ಲಿ ಹೇಳ್ತೀನಿ ನೋಡಿ. ಇಶ್ಯೂ ಆಫ್ ₹10 ಟು ಕಮೆಮೊರೇಟ್ ದಿ ಅಕೇಶನ್ ಆಫ್ 150th ಬರ್ತ್ ಆನಿವರ್ಸರಿ ಆಫ್ ಶ್ರೀಮದ್ ರಾಜಚಂದ್ರ ಅಂತ. ಅದೇ ರೀತಿ 2017 April 26 ಇಶ್ಯೂ ಆಫ್ ₹10 ಟು ಕಮೆಮೊರೇಟ್ ದಿ ಅಕೇಶನ್ ಆಫ್ 125th ಇಯರ್ ಆಫ್ ನ್ಯಾಷನಲ್ ಆರ್ಚಿವ್ಸ್ ಆಫ್ ಇಂಡಿಯಾ. ಮತ್ತೆ RBI ಟು ಶಾರ್ಟ್ಲಿ ಸರ್ಕ್ಯುಲೇಟ್ ₹10 ಟು ಕಮೆಮೊರೇಟ್ ಬರ್ತ್ ಸೆಂಟಿನರಿ ಆಫ್ ಸ್ವಾಮಿ ಚಿನ್ಮಯಾನಂದ. ಅಂದ್ರೆ ಈ ರೀತಿ ಬೇರೆ ಬೇರೆ ಕಾಯಿನ್ಗಳಲ್ಲಿ ಸ್ವಲ್ಪ ಅವ್ರದ್ದು ಒಂದು ಚಿತ್ರ, ಭಾವಚಿತ್ರ ಹಾಕಿ ಪ್ರಿಂಟ್ ಮಾಡಿದಾಗ ಜನದಲ್ಲಿ ಇಲ್ಲ ಇದು ಫೇಕು, ಅದು ಒರಿಜಿನಲ್ಲು ಅನ್ನೋ ಇದು ಬರುತ್ತೆ.
ಆ ರೀತಿ ಏನಿಲ್ಲ. ಆ ಒಂದು ಡೀಟೇಲ್ ಕ್ಲಾರಿಫಿಕೇಶನ್ ಬೇಕು ಅಂದ್ರೆ ತಾವ್ ಯಾರ್ ಬೇಕಾದ್ರೂ ವೆಬ್ಸೈಟ್ RBI.org.in ಹೋಗಿ ಅದರಲ್ಲಿ ಕಾಯಿನ್ಸ್ ಅಂತ ಟೈಪ್ ಮಾಡಿ ನಿಮ್ಗೆ ಇದೆಲ್ಲ ಸರ್ಕ್ಯುಲರ್ಸ್ ಬಂದ್ರೆ ವಿಡಿಯೋಸ್ ಕೂಡ ಇದೆ. ಇಲ್ಲ, ನೋಟ್ ಏನಾಗುತ್ತೆ, ನೋಟಿನ ಒಂದು ಲೈಫ್ ಸ್ಪ್ಯಾನ್ ಕಡಿಮೆ ಇರುತ್ತೆ. ಈಗ ನೀವು ಒಂದು 5 ರೂಪಾಯಿದು ಆಗ್ಬೋದು, 10 ರೂಪಾಯಿ 20 ರೂಪಾಯಿ ನೋಟ್ ಮಾಡಿದ್ರೆ ಅದು ಕೈಯಿಂದ ಕೈ ಬದಲಾವಣೆ ಆಗ್ತಾ ಆಗ್ತಾ ಅದರ ಒಂದು ಟೆಂಡರ್ನೆಸ್ ಹೋಗುತ್ತೆ. ನಮಗೆ ಅದನ್ನ ಒರಿಜಿನಲ್ ಆ ಫೇಕ್ ಅಂತ ಐಡೆಂಟಿಫೈ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಮತ್ತೆ ಪ್ರತಿ 5 ವರ್ಷಕ್ಕೆ ಒಂದ್ಸರ್ತಿ ಅದನ್ನೆಲ್ಲ ವಾಪಸ್ ತೆಗೆದುಕೊಂಡು ಹೊಸ ನೋಟ್ ಪ್ರಿಂಟ್ ಮಾಡಿ ಹೊರಗೆ ಕೊಡಬೇಕು. ಕಾಯಿನ್ ಆದ್ರೆ ಆ ರೀತಿ ಅಲ್ಲ. ಆಗ್ಲೇ ತಮ್ಗೆ ಹೇಳದ್ನಲ್ಲ, ಆರ್ಥಿಕ ಒಂದು ನಮ್ದು ಏನು ಎಕಾನಮಿ ಇದಕ್ಕೆ ನೋಟ್ ಪ್ರಿಂಟಿಂಗ್ ಇಂದ ಎಷ್ಟೋ ದುಡ್ಡು ಉಳಿಸ್ಬೋದಾಗ. ಪ್ರತಿ 5 ವರ್ಷಕ್ಕೆ ಒಂದ್ಸರ್ತಿ ನೋಟ್ ಪ್ರಿಂಟ್ ಮಾಡೋದು ನೀವು ಯೋಚನೆ ಮಾಡಿ. ಅದೇ 20 ವರ್ಷಕ್ಕೆ ಒಂದ್ಸರ್ತಿ ಒಂದು ಕಾಯಿನ್ ಪ್ರಿಂಟ್ ಮಾಡೋದು ಅಂದ್ರೆ ಎಷ್ಟೋ ಉಳಿಯುತ್ತೆ. ಹತ್ತು ರೂಪಾಯಿ ನೋಟು ತಮ್ಗೆ ಫ್ರೆಶ್ ಎಲ್ಲ ಸಿಗ್ತಾ ಇದೆಯಾ? ಸಿಗೋದಿಲ್ಲ, ಯಾಕಂದ್ರೆ ನಿಲ್ತಾ ಇದೆ. ಅದನ್ನೆಲ್ಲಾನು ನೀವು ಸಾಯಿಲ್ಡ್ ಅಂಡ್ ಕಟ್ ಅಂಡ್ ಮ್ಯುಟಿಲೇಟೆಡ್ ನೋಟ್ಸ್ ಅಂತ ಹೇಳಿ ನಾವು ವಾಪಸ್ ತಗೊಂತೀವಿ. ಹೌದು, ಬ್ಯಾಂಕ್ ನಲ್ಲಿ ನಾನು ಅದನ್ನು ಕೂಡ ತಮ್ಗೆ ಕೇಳ್ತೀರಿ ಅಂತಾನೆ ಒಂದು ಬುಕ್ ಲೆಟ್ ತಂದಿದ್ದೀನಿ RBI ದು. ಇದರಲ್ಲಿ 10 ರೂಪಾಯಿ 20 ರೂಪಾಯಿ 50 ರೂಪಾಯಿ ನೋಟು ಇದರಲ್ಲಿ ಕ್ಲಿಯರ್ಲಿ ಡಿಫೈನ್ ಮಾಡ್ತಾರೆ. ಎಷ್ಟು ಪೋರ್ಷನ್ ಇದ್ರೆ 50% ಇದ್ರೆ ತಾಮೋದ, 40% ಇದ್ರೆ ತಾಮೋದ. ಅಲ್ಲ, ಆ ರೀತಿ ಆಗೋದಿಲ್ಲ ಸರ್. ಏನಾಗುತ್ತೆ, ಈಗ ಯಾವುದೇ ಒಂದು ವಸ್ತು ಆದ್ರೂ ಮನುಷ್ಯನ ಜೀವಕ್ಕೂ ಕೂಡ ಒಂದು ವ್ಯಾಲಿಡಿಟಿ ಅಂತ ಕೊಡ್ತೀವಿ. ಅಲ್ಲ, ಈಗ ಆಲ್ರೆಡಿ 10 ರೂಪಾಯಿ ನೋಟ್ ನ ಪ್ರಿಂಟಿಂಗ್ ಸ್ಟಾಪ್ ಮಾಡುತ್ತೆ. ನ್ಯೂ ಪ್ರಿಂಟಿಂಗ್ ಇಲ್ಲ, ನ್ಯೂ ಪ್ರಿಂಟಿಂಗ್. ಹೌದು, ಏನ ಸರ್, ನಾನು ಆಗ್ಲೇ ತಮ್ಗೆ ಹೇಳ್ದಂಗೆ ನೋಟ್ ಪ್ರಿಂಟ್ ಮಾಡೋದು RBI, ಆದ್ರೆ ಕಾಯಿನ್ ಮಿಂಟ್ ಮಾಡೋದು ಗವರ್ಮೆಂಟ್ ಆಫ್ ಇಂಡಿಯಾ. ಸೊ ಗವರ್ಮೆಂಟ್ ಆಫ್ ಇಂಡಿಯಾ ಕಾಯಿನ್ ಮಿಂಟ್ ಮಾಡಿ ತಮ್ಗೆಲ್ಲ ಗೊತ್ತಿದೆ, ಯಥೇಚ್ಛವಾಗಿ ಕಾಯಿನ್ಸ್ ನ ಆಗ್ಲಿ ನೋಟ್ ನ ಆಗ್ಲಿ ಪ್ರಿಂಟ್ ಮಾಡಿ ಹೊರಗಡೆ ಬಿಡಕ್ ಬರೋದಿಲ್ಲ. ಅದು ಕೆಲವೊಂದು ಕ್ಯಾಲ್ಕುಲೇಷನ್ಸ್ ಇರುತ್ತೆ, ನಮ್ದು ಎಕನಾಮಿ ಏನು ಮ್ಯಾಕ್ರೋ ಎಕನಾಮಿ ಲೆವೆಲ್ ನಲ್ಲಿ ಏನ್ ಸ್ಟೇಟಸ್ ಇದೆ ಅದನ್ನೆಲ್ಲ ನೋಡಿ ಸಾವರಿನ್ ಕಂಡೀಷನ್ ನೋಡಿ ಮಾಡ್ಬೇಕಾಗಿರುತ್ತೆ. ಸೊ ಆ ಬೇಸಿಸ್ ನಲ್ಲಿ ಒಂದು ಕಾರ್ಪೊರೇಟ್ ಇದ್ರಲ್ಲಿ ಡಿಸಿಷನ್ ತೆಗೆದುಕೊಂಡಿರ್ತಾರೆ. ಸೊ 10 ರೂಪಾಯಿ ಕಾಯಿನು ಒಂದೊಂದು ಬ್ಯಾಂಕ್ ಬ್ರಾಂಚ್ ನಲ್ಲಿ ತಮ್ಗೆ ಲಕ್ಷಗಟ್ಟಲೆ ಸಿಗ್ತಾವೆ. ಆದ್ರೆ ಅದು ಹೊರಗಡೆ ಸರ್ಕ್ಯುಲೇಷನ್ ತಂದ್ರೆ ನನ್ನ ಪ್ರಕಾರ ಚಿಲ್ಲರದ್ ಯಾವ ಬ್ಯಾಂಕ್ ಯಾವ ಒಂದು ಗ್ರಾಹಕರಿಗೂ ಕೂಡ ತೊಂದರೆ ಆಗದ ಹಾಗೆ ಸಿಗುತ್ತೆ. ಅದ್ರ ಬಗ್ಗೆ ನನ್ಗೇನು ಐಡಿಯಾ ಇರೋದಿಲ್ಲ, ಯಾಕಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಆಫ್ ಇಂಡಿಯಾ ಮತ್ತೆ ಇನ್ಕಮ್ ಹೌದು, ಅದನ್ನ ನಾವೇನು ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ಡಿಸಿಷನ್ ತೆಗೆದುಕೊಳ್ಳೋದು. ಬಂದ್ರೂ ಬರ್ಬೋದು ಹೇಳಕ್ ಆಗೋದಿಲ್ಲ, ಯಾಕಂದ್ರೆ ಈಗ ನಾವೆಲ್ಲ ಅನ್ಕೊಂಡಿರಲ್ಲ 2000 ರೂಪಾಯಿ ನೋಟ್ ನ ಹಿಂದಕ್ಕೆ ತೆಗೆದುಕೊಳ್ತಾರೆ ಅಂತ. ಸೊ ತೆಗೆದುಕೊಂಡ್ರು. ಕಾರಣ ಏನಂದ್ರೆ ಈಗ ಅಮೆರಿಕಾದಲ್ಲೆಲ್ಲ $100 ಹೈಯೆಸ್ಟ್ ಇದೆ, ಇಲ್ಲಿ 2000 ರೂಪಾಯಿ ಕೊಡ್ಬೇಕಾ ಬೇಡವಾ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಅದು ಡಿಸಿಷನ್ ಮೇಕಿಂಗ್ ಗವರ್ಮೆಂಟ್ ಆಫ್ ಇಂಡಿಯಾ ಇರುತ್ತೆ. ಅದ್ರ ಬಗ್ಗೆ ನಾವೇನು ಹೇಳ್ಬೇಕು, ನಮ್ಗೇನು ಸರ್ಕ್ಯುಲೇಷನ್ ಕೊಡಿ, ನಾವು ಬ್ಯಾಂಕ್ ತ್ರೂ ಸರ್ಕ್ಯುಲೇಟ್ ಮಾಡ್ತೀವಿ. ಅದ್ರ ಬಗ್ಗೆ ನಮ್ಗೆ ಇಂಥವರೆಗೂ ಯಾವುದೇ ರೀತಿಯಾದಂತಹ ಒಂದು ಇನ್ಫಾರ್ಮೇಶನ್ ಬಂದಿಲ್ಲ. ಒಂದೋ ಎರಡೋ ಕೇಸ್ಗಳು ಆಗಿದೆ ಅಂತ ನಮ್ಗೆ. ಅಲ್ಲ ಅಲ್ಲ, ಆ ರೀತಿ ಯೂಶಲಿ ಯಾವ ಬ್ಯಾಂಕ್ ನಲ್ಲೂ ಆಗೋದಿಲ್ಲ. ತಮಗೆ ಗೊತ್ತೋ ಇಲ್ಲೋ, ಎಲ್ಲಾ ಬ್ಯಾಂಕ್ ಬ್ರಾಂಚ್ ನಲ್ಲೂ CCTV ಇರುತ್ತೆ. ಆ ರೀತಿ ತಾವ್ ಯಾವ್ದಾದ್ರೂ ನಮ್ ಗಮನಕ್ಕೆ ತಂದ್ರೆ ನಾವು ಬ್ರಾಂಚ್ CCTV ಚೆಕ್ ಮಾಡಿ ಆ ರೀತಿ ಏನಾದ್ರೂ ಮಿಸ್ಬಿಹೇವ್ ಮಾಡಿದ್ರೆ ನಾವು ಅವರ ಉನ್ನತ ಅಧಿಕಾರಿಗಳಿಗೆ ತಿಳಿಸ್ಕೊಟ್ಟು ಅವ್ರ ಮೇಲೆ ಆಕ್ಷನ್ ಕೂಡ ಆಗುತ್ತೆ. ಹಿಂದೆ ಇತ್ತೇನೋ, ಏನು CCTV ಇರಲಿಲ್ಲ, ಅವ್ನು ಎಷ್ಟೊತ್ತು ಲಾಗಿನ್ ಆಗಿದ್ದಾನೆ ಏನು ಇಲ್ಲ. ನಮ್ ಸಿಸ್ಟಮ್ಸ್ 2 ನಿಮಿಷ ನಾವು ಬಿಟ್ಟು ಅಂದ್ರೆ ಲಾಗ್ ಆಫ್ ಆಗುತ್ತೆ, ಹೆಡ್ ಆಫೀಸ್ ನ ಗೊತ್ತಾಗುತ್ತೆ ಈತ ಸಿಸ್ಟಮ್ ಮುಂದೆ ಇಲ್ಲ ಅಂತ ಹೇಳಿ. ಆ ರೀತಿ ಆಗೋದಿಲ್ಲ.
ಸೊ ಯಾವ್ದಾದ್ರು ಆ ರೀತಿ ಘಟನೆ ಇದ್ರೆ ನೀವು ನಮ್ಮ ಗಮನಕ್ಕೆ ತೆಗೆದುಕೊಂಡು ಬನ್ನಿ, ನಾವು ಸೂಕ್ತ ಕ್ರಮ ತೆಗೆದುಕೊಳ್ತೀವಿ. ಇಲ್ಲ, ಆ ರೀತಿ ಯೂಶಲಿ ಆಗೋದಿಲ್ಲ, ಯಾಕಂದ್ರೆ ನಮ್ದೆಲ್ಲ ಸರ್ವಿಸ್ ಸೆಕ್ಟರ್ ಇದೆ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲ. ತಡಿಯಪ್ಪ, ನನ್ನ ಪ್ರೊಡಕ್ಷನ್ ಮುಗೀತು ಹೋಗೋಣ ಅನ್ನೋದಕ್ಕೆ ಸರ್ವಿಸ್ ಸೆಕ್ಟರ್ ಬ್ಯಾಂಕಿಂಗು. ಆ ರೀತಿ ಯೂಶಲಿ ಆಗೋದಿಲ್ಲ. ಈಗ ಎಲ್ಲರಿಗೂ ನಮ್ಮದೇ ಆದಂತಹ ಒಂದು ಡಿಫೈನ್ಡ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ, ಅದನ್ನ ಡಿವಿಯೇಟ್ ಮಾಡಿದ್ದೀರಿ ಅಂದರೆ ತಮಗೆ ಗೊತ್ತಿದೆ ಯಾವ ರೀತಿ ಪನಿಷ್ಮೆಂಟ್ಸ್ ಕೂಡ ಆಗುತ್ತೆ ಅಂತ. ಸೊ ಅದರಿಂದಾಗಿ ಆ ರೀತಿ ಯಾವುದಾದ್ರೂ ಇನ್ಸಿಡೆಂಟ್ ತಮ್ಮ ಗಮನಕ್ಕಿದ್ರೆ ತಾವು ತೆಗೆದುಕೊಂಡು ಬನ್ನಿ, ನಾವು ಸೂಕ್ತ ಕ್ರಮ ಜರುಗಿಸ್ಕೊಳ್ಳೋದಕ್ಕೆ ಅವರ ಉನ್ನತ ಅಧಿಕಾರಿಗಳನ್ನು ಮಾತನಾಡಿ ಸೂಕ್ತ ಕ್ರಮ ಜರುಗಿಸ್ಕೊಳ್ತೀವಿ. ಎಲ್ಲ ಒಂದು ಲೆಟರ್ನ ಇಶ್ಯೂ ಮಾಡಿದರು, ಆ ಲೆಟರ್ ಬೇಸಿಸ್ ಮೇಲೆ ನಾವು ಎಲ್ಲರಿಗೂ ಈ ಜಿಲ್ಲೆನಲ್ಲಿರುವಂಥ ಎಲ್ಲ ಬ್ಯಾಂಕ್ನವ್ರಿಗೂ ಹೇಳಿದ್ದೀವಿ. ಕೆಲವೊಂದು ಜನ ಏನು ಮಾಡಿದ್ದಾರೆ, 2008-2009 ತೆಗೆದುಕೊಂಡಿರುವಂತಹ ಸಾಲಗಳು, ಇದು ಪಬ್ಲಿಕ್ ಮನಿ, 2008-2009 ತೆಗೆದುಕೊಂಡಿರುವಂತಹ ಸಾಲಗಳಾಗ್ಬೋದು, 2015 ತೆಗೆದುಕೊಂಡು ಈ ವರ್ಷ ಸರ್ ಬರಗಾಲ ಬಂದಿದೆ ಓಕೆ, 2015 ಹಿಡಿದು 2023 ಏನು ಬ್ಯಾಂಕ್ ಕಡೆನೇ ತಿರುಗಿ ನೋಡಿಲ್ದಲ್ಲಿರುವಂತಹ ಜನಗಳಿದ್ದಾರೆ. ಸೊ ಅವ್ರನ್ನೆಲ್ಲ ಸಿಚುಯೇಷನ್ ನೋಡ್ಕೊಂಡು ಮಾಡಬೇಕು. ಬಟ್ ನಮ್ಮ ಕಡೆಯಿಂದ ಜಿಲ್ಲಾಧಿಕಾರಿಗಳ ಒಂದು ನಿರ್ದೇಶನದ ಮೇರೆಗೆ ನಾವೆಲ್ಲರಿಗೂ ತಿಳಿಸ್ಕೊಟ್ಟಿದ್ದೀವಿ, ಯಾವುದೇ ಕಾರಣಕ್ಕೂ ಈ ಒಂದು ಹಣನ ಅಲ್ಲಿಗೆ ಅಪೋರ್ಷನ್ ಮಾಡ್ಕೊಳೋದಾಗ್ಲಿ, ರಿಕವರಿ ಮಾಡ್ಕೊಳೋದಾಗ್ಲಿ, ಫೋರ್ಸ್ಫುಲಿ ಯಾರನ್ನೂ ರಿಕವರಿ ಮಾಡಬೇಡಿ ಅಂತ. ಕೆಲವೊಂದು ಇನ್ಸಿಡೆಂಟ್ಸ್ ನನ್ನ ಗಮನಕ್ಕೆ ಬಂತು. ಅವರೇ ಬಂದು, ಸರ್ ಇದನ್ನ ಬಡ್ಡಿಗೆ ಅಂತ ಅಂದ್ಕೊಂಡು ನಾನು ಅಸಲು ತೆಗೆದುಕೊಂಡು ಬರ್ತೀನಿ, ರಿನ್ಯೂ ಮಾಡಿಕೊಡಿ, ನನಗೆ 4% ಬಡ್ಡಿ, 3 ಲಕ್ಷದವರೆಗೂ ಏನು 4% ಬಡ್ಡಿ ಇದೆ, ಈಗ ಹೋದ ವರ್ಷ ನಾನು ಕಟ್ಟಲಿಕ್ಕೆ ಆಗಲಿಲ್ಲ, ಕಾರಣ ನನಗೆ ಬೆಳೆ ನಾಶ ಆಗಿದೆ, ಸೊ ಇದನ್ನು ನಾನು ಬೇರೆ ಹೆಂಗೋ ಮಾಡಿ ಈ ವರ್ಷ ನಾನು ಬಿತ್ತನೆ ಎಲ್ಲ ಮಾಡ್ಕೊತೀನಿ, ನನಗೆ ಇದನ್ನು ಬಡ್ಡಿ ರೂಪದಲ್ಲಿ ತೆಗೆದುಕೊಂಡು ಅಸಲು ತೆಗೆದುಕೊಂಡು ಬರ್ತೀನಿ, ರಿನ್ಯೂ ಮಾಡಿಕೊಡಿ, ನಂಗೆ 4% ಬಡ್ಡಿ ದರದಲ್ಲಿ ಕೊಡಿ. ಯಾಕೆಂದರೆ 1 ವರ್ಷ ಡ್ಯೂ ಆಯಿತು ಅಂದರೆ 4% ಸರ್ಕಾರದಿಂದ ಏನು ನಮಗೆ ಶೂಟ್ ಬರ್ತದೆ ಅದು ನಿಲ್ಲುತ್ತೆ. ಅದನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ಕೆಲವೊಬ್ಬರು ಬಂದು ರಿಕ್ವೆಸ್ಟ್ ಮಾಡಿ ಮಾಡಿರೋದು ಕೂಡ ಉಂಟು. ಅದು ಪ್ರತಿಯೊಬ್ಬರ ವಿವೇಚನೆಗೆ ಬಿಟ್ಟಿದ್ದು. ಯಾವ ರೀತಿ ಮಾಡ್ಕೊತಾರೆ, ಪೇಪರ್ ವೇಸ್ಟ್ ಮಾಡೋದು ತಪ್ಪುತ್ತಲ್ವಾ? ಹೌದಲ್ವಾ? ಇಲ್ಲ ಸರ್, ಬೇಕೇ ಬೇಕು ಅಂದರೆ ನಾವೇನು ಕೊಡೋದಿಲ್ಲ ಅಂತ ಎಂದು ಹೇಳಿಲ್ಲ, ಕೊಡ್ತೀವಿ. ಬಟ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಎನ್ವಿರಾನ್ಮೆಂಟ್, ಆದಷ್ಟು ಇನ್ನು ಮುಂದೆ ಪಾಸ್ಬುಕ್ಸ್ನ ಈಗಿನ ಜನರೇಷನ್ ಏನಿದೆ 35 and below, ಅವರು ತುಂಬ ಜನ ಪಾಸ್ಬುಕ್ ಇಟ್ಕೊಂಡಿಲ್ಲ. ತಾವು ಬೇಕಾದ್ರೆ ಗಮನಿಸ್ ನೋಡ್ಬೋದು, ಅವರೆಲ್ಲ ನಾನು ಮೊಬೈಲ್ನಲ್ಲೇ ಚೆಕ್ ಮಾಡ್ಕೊಂಡ್ಬಿಡ್ತಾರೆ, ಇನ್ಸ್ಟೆಂಟ್ಲಿ ಚೆಕ್ ಮಾಡ್ತಾರೆ. ಅದನ್ನ ನಾವು ಅಪ್ಡೇಟ್ ಆಗಬೇಕಾಗಿದೆ, ಅದನ್ನೇ ನಾನು ಅವ್ರಿಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮರಗಳನ್ನ ಕಡಿದು ಇದು ಮಾಡೋದ್ರ ಬದಲಾಗಿ ಆದಷ್ಟು ಅವಾಯ್ಡ್ ಮಾಡಿ ಅನ್ನೋ ಒಂದು ಇದಕ್ಕೆ ಇಟ್ಕೊಂಡಿದ್ದೀವಿ ಅಷ್ಟೇ. ಏನೋ ನಮಗ್ ಗೊತ್ತಿಲ್ಲ, ಅದ್ರ ಬಗ್ಗೆ ನಾವೇನು ಮಾತನಾಡ್ಲಿಕ್ಕೆ ಆಗೋದಿಲ್ಲ, ಆ ರೀತಿ ನಾವೇನು ಮಾತನಾಡ. ಕಾಲಚಕ್ರದ ಅಡಿಯಲ್ಲಿ ಸಿಲುಕಿ ಮನುಷ್ಯ ಸಾವು ನೋವು ಕಷ್ಟ ನಷ್ಟ ಹೀಗೆ ಒಂದಲ್ಲ ಒಂದು ಸಮಸ್ಯೆಯಿಂದ ನರಳಾಡಿ ಸೂಕ್ತ ಪರಿಹಾರ ಕಾಣದೆ ನೊಂದಿರ್ತಾನೆ. ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಕೇಂದ್ರ, ವಂಶ ಪರಂಪರೆ ಪ್ರಾಪ್ತ ಪ್ರಾಚೀನ ರಹಸ್ಯ ಜ್ಯೋತಿಷ್ಯರು ಪಂಡಿತ್ ಟಿಆರ್ ಸುರ್ವೆ ಅದೆಷ್ಟೋ ಜನರ ಕಠಿಣ ಸಮಸ್ಯೆಗಳನ್ನ ಪರಿಹರಿಸಿದ್ದಾರೆ. ಹೀಗೆ ಒಂದಲ್ಲ ಒಂದು ಸಮಸ್ಯೆಯಿಂದ ನರಳಾಡಿ ಸೂಕ್ತ ಪರಿಹಾರ ಕಾಣದೆ ನೊಂದಿರ್ತಾನೆ. ಗುರುಜಿಯವರು ಪೂಜಾ ವಿಧಾನಗಳಿಂದ 100% ಪರಿಹಾರ ತಿಳಿಸುತ್ತಾರೆ. ಲೈಂಗಿಕ ಸಮಸ್ಯೆ, ಗಂಡ ಹೆಂಡತಿ ಸಮಸ್ಯೆ, ವಿದೇಶಿ ಪ್ರಯಾಣ, ವಶೀಕರಣ, ಡೈವೋರ್ಸ್, ಕೋರ್ಟ್ ಕೇಸ್, ಹೀಗೆ ನಿಮ್ಮ ಹಲವು ಸಮಸ್ಯೆಗಳಿಗೆ. ಹೆಲ್ತ್ ಪ್ರಾಬ್ಲಮ್ ಇಂದ ತುಂಬಾನೇ ಡಿಪ್ರೆಸ್ ಆಗ್ಬಿಟ್ಟಿದೆ, ಎಲ್ಲಾದ್ರೂ ಹೋಗ್ಬೇಡ ಏನಾದ್ರೂ ಮಾಡ್ಕೋಬೇಡ ಅನ್ನಷ್ಟು ಡಿಪ್ರೆಸ್ ಆಗ್ಬಿಟ್ಟಿದೆ. ಒಂದೊಳ್ಳೆ ಜಾಬ್ ಅಪರ್ಚುನಿಟಿ ಇರಲಿಲ್ಲ, ಜಾಬ್ ಸಿಕ್ಕಿದ್ರು ಅದರಲ್ಲಿ ವರ್ಕ್ ಮಾಡಕ್ಕೆ ಇಂಟ್ರೆಸ್ಟ್ ಇರ್ತಿರಲಿಲ್ಲ. ನನ್ನ ತಂದೆ ತಾಯಿ ಅಂತೂ ತುಂಬಾ ತಲೆ ಕೆಡಿಸ್ಕೊಂಡಿದ್ರು. ಆಗ ನಾನು ನನ್ನ ತಾಯಿ ಜೊತೆ ಸ್ವರ ಜ್ಯೋತಿಷ್ಯ ಕೇಂದ್ರಕ್ಕೆ ಬಂದು ಗುರುಜಿಯವ್ರನ್ನ ಮೀಟ್ ಮಾಡಿದೆ. ಅವರು ನನ್ನ ಜಾತಕ ನೋಡಿ ಅದರಲ್ಲಿದ್ದ ದೋಷಗಳಿಗೆ ಪರಿಹಾರ ನೀಡಿದ್ರು. ನಾನು ಅದನ್ನು ಫಾಲೋ ಮಾಡಿದೆ. ಈಗ ನನ್ನ ಲೈಫು ತುಂಬಾನೇ ಚೆನ್ನಾಗಿದೆ, ಒಳ್ಳೆ ಜಾಬ್ ಅಪರ್ಚುನಿಟಿ ಸಿಕ್ಕಿದೆ, ನನ್ನ ಹೆಲ್ತ್ ಕೂಡ ಸುಧಾರಿಸಿದೆ. ಗುರುಜಿಯವರನ್ನ ನೀವು ನೇರವಾಗಿ ಭೇಟಿಯಾಗಬಹುದು. ತುಂಬಾ ದಿನದಿಂದ ಬಹಳ ಕಷ್ಟದಲ್ಲಿದ್ದೆ, ಮನೆಯಲ್ಲಿ ನೆಮ್ಮದಿ ಇರಲಿಲ್ಲ, ಯಾವಾಗ್ಲೂ ಮಗ ಸೊಸೆ ಜಗಳನೇ ಆಡ್ತಿದ್ರು, ನಮ್ಗಂತೂ ಒಂದ್ ಪೈಸ ಮರ್ಯಾದೆನೂ ಕೊಡ್ತಿರ್ಲಿಲ್ಲ. ಕೊನೆಗೆ ನಮ್ಮ ಮಗ ಸೊಸೆಯನ್ನು ಜಗಳ ಆಡಿ ಆಡಿ ದೂರ ಆಗೋ ಪರಿಸ್ಥಿತಿ ಬಂದ್ಬಿಡ್ತು, ನಮಗೂ ಆರೋಗ್ಯದಲ್ಲಿ ಏರುಪೇರು ಆಗೋಯ್ತು, ಜನ ನಮ್ಮನ್ನ ನೋಡಿ ಆಡ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತು. ಯಾವಾಗಪ್ಪ ಈ ಸಮಸ್ಯೆ ಬಗೆಹರುತ್ತೆ ಅನ್ಕೊಂಡಿದೆ, ಆ ದೇವಸ್ಥಾನ ಈ ದೇವಸ್ಥಾನ ಆ ಜ್ಯೋತಿಷ್ಯ ಅಲ್ಲ ಈ ಜ್ಯೋತಿಷ್ಯ ಇಲ್ಲ, ಎಲ್ಲಾ ಕಡೆ ದುಡ್ಡು ಸುರಿದು ಸುರಿದು ಸಾಕಾಯ್ತು ನನ್ಗೂ, ಆದ್ರೆ ಈ ಸಮಸ್ಯೆನೇ ಬಗೆಹರಿತಿರ್ಲಿಲ್ಲ. ಎಲ್ವೇನ್ರಿ? ಗುರುಜಿ ಅವ್ರನ್ನ ಭೇಟಿ ಮಾಡಿದ್ವಿ, ಗುರುಜಿ ಅವ್ರು ಹೇಳಿದ ಪೂಜೆ ಪುನಸ್ಕಾರ ಎಲ್ಲ ಮಾಡಿದ್ವಿ, ಮಾಡಿ ಮುಗಿಸಿದ ಮೇಲೆ ನಮ್ಮ ಫ್ಯಾಮಿಲಿ ಬಹಳ ನೆಮ್ಮದಿಯಿಂದ ಇದ್ದೀವಿ.
ಗುರೂಜಿಯವರು ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಶೇಕಡಾ 100% ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಇಂದೇ ಸಂಪರ್ಕಿಸಿ 9986881245. ಆಫೀಸ್ ವಿಳಾಸ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಕೇಂದ್ರ, ಪಂಡಿತ್ ಟಿ ಆರ್ ಸುರ್ವೆ, ತುಪ್ಪತ್ ಕಾಂಪ್ಲೆಕ್ಸ್, ಬಿಎಲ್ಡಿಇ ಹಾಸ್ಪಿಟಲ್ ಎದುರುಗಡೆ, ಆಶ್ರಮ್ ರೋಡ್, ವಿಜಯಪುರ. ಮೊಬೈಲ್ ನಂಬರ್ 9880984093.